ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮ್ಮಾ ಫುಡ್ಸ್. ನಾನಿವತ್ತು ಸಾಂಪ್ರದಾಯಿಕ ಶೈಲಿಯಲ್ಲಿ ಅತಿರಸ ಅಥವಾ ಕಜ್ಜಾಯನ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಹೇಳಿರೋ ಥರ ಕಜ್ಜಾಯನ ಮಾಡಿದ್ರೆ ಫೇಲ್ ಆಗೋ ಮಾತೇ ಇಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅಂತ ಟ್ಯಾಪ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ. ಮೊದಲಿಗೆ ನಾನು ಕಜ್ಜಾಯನ ಮಾಡೋದಕ್ಕೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಕಪ್ಪಲ್ಲಿ 3 ಕಪ್ ಆಗುವಷ್ಟು ರೇಷನ್ ಅಕ್ಕಿನ ತಗೊಳ್ತಾ ಇದ್ದೀನಿ. ಈ ಅಕ್ಕಿನ ಚೆನ್ನಾಗಿ 3 ರಿಂದ 4 ಸಲ ತೊಳೆದು 48 ಗಂಟೆ ಅಂದರೆ 2 ಹಗಲು 2 ರಾತ್ರಿ ಇದನ್ನು ಚೆನ್ನಾಗಿ ನೆನೆಸ್ಕೋಬೇಕು. ಮಧ್ಯೆ ತೊಳಿತಾ ಇರಿ, ಇಲ್ಲಾಂದರೆ ಅಕ್ಕಿ ಸ್ಮೆಲ್ ಆಗುತ್ತೆ. ಬೆಳಿಗ್ಗೆ ಸಂಜೆ 2 ಸಲ ತೊಳಿರಿ, ಅಕ್ಕಿ ಸ್ಮೆಲ್ ಆಗೋದಿಲ್ಲ. ಈ ಥರ ತೊಳೆದು ಇದನ್ನು 2 ರಾತ್ರಿ 2 ಹಗಲು 48 ಗಂಟೆ ನೆನೆಸಿ ತಗೋಬೇಕು. ಇವಾಗ ನಾನು ಇದೇ ಥರ ಅಕ್ಕಿನ 48 ಗಂಟೆ ನೆನೆಸಿ ತಗೊಂಡಿದ್ದೀನಿ, ಚೆನ್ನಾಗಿ ವಾಶ್ ಮಾಡಿ ನೆನೆಸ್ಕೊಂಡಿದ್ದೀನಿ. ಕಜ್ಜಾಯ ಚೆನ್ನಾಗಿ ಬರಬೇಕು ಅಂದರೆ 2 ದಿನ ಅಕ್ಕಿನ ನೆನೆಸಲೇಬೇಕು. ಕೆಲವರು ಬರೀ 1 ದಿನ ಅಂದರೆ 24 ಗಂಟೆ ಮಾತ್ರ ನೆನೆಸ್ತಾರೆ, ಆದರೆ ನಾನು ಯಾವಾಗಲೇ ಕಜ್ಜಾಯ ಮಾಡಿದ್ರು 48 ಗಂಟೆ ಅಕ್ಕಿನ ನೆನೆಸಿ ಮಾಡ್ತೀನಿ. ಆನಂತರ ನಾನಿಲ್ಲಿ ಒಂದು ಸ್ಟ್ರೈನರ್ನ ತಗೊಂಡಿದ್ದೀನಿ, ನೆನೆಸಿರೋಂತಹ ಅಕ್ಕಿನ ಬಸ್ಕೊಳ್ತಾ ಇದ್ದೀನಿ. ಇಲ್ಲಿ ಅಕ್ಕಿನ ಮತ್ತು ನೀರನ್ನು ಸಪ್ರೇಟ್ ಮಾಡಬೇಕು. ಅಕ್ಕಿಲಿರೋಂತಹ ನೀರನ್ನು ಕಂಪ್ಲೀಟಾಗಿ ತೆಗೆದು ತಗೋಬೇಕಾಗತ್ತೆ. ಆನಂತರ ಒಂದು ಕಾಟನ್ ಬಟ್ಟೆ ಮೇಲೆ ನೆಂದಿರೋಂತಹ ಅಕ್ಕಿನ ಒಂದು 10 ನಿಮಿಷ ನಾವು ಇದನ್ನು ನೆರಳಲ್ಲೇ ಒಣಗಿಸ್ಕೋಬೇಕು. ಫ್ಯಾನ್ ಕೆಳಗೆ ನೆರಳಲ್ಲೇ ಇದನ್ನು ಒಣಗಿಸ್ಕೋಬಹುದು. ಒಂದು ವೇಳೆ ಫ್ಯಾನ್ ಕೆಳಗೆ ಹಾಕೋಕ್ಕಾಗಲಿಲ್ಲ, ಆ ಟೈಮಲ್ಲಿ ಕರೆಂಟ್ ಇರಲಿಲ್ಲ, ಅಥವಾ ಇನ್ನೇನೋ ಪ್ರಾಬ್ಲಮ್ ಆಯಿತು ಅಂದರೆ ಹಾಗೆಯೇ ಒಂದು 15 ರಿಂದ 20 ನಿಮಿಷ ಕೂಡ ನಾವು ಇದನ್ನು ನೆರಳಲ್ಲಿ ಒಣಗಿಸ್ಕೊಂಡು ತಗೋಬೋದು. ಇವಾಗ ನೋಡಿ, ನಾನು ಎಲ್ಲ ಅಕ್ಕಿನ ಈ ಥರ ಕಾಟನ್ ಬಟ್ಟೆ ಮೇಲೆ ಹರಡಿದ್ದೀನಿ. ಇವಾಗ ಒಂದು 10 ನಿಮಿಷ ಆಗಿದೆ, ಚೆನ್ನಾಗಿ ಅಕ್ಕಿ ಎಲ್ಲ ಒಣಗಿದೆ. ಅಕ್ಕಿಲಿರೋಂತಹ ತೇವಾಂಶ ಪೂರ್ತಿಯಾಗಿ ಡ್ರೈ ಆಗಬೇಕು, ಅಕ್ಕಿ ಮಾತ್ರ ಹಾಗೆ ಇರಬೇಕು. ಅಂದರೆ ಈಗ ನೋಡ್ತಾ ಇದ್ದೀರಲ್ಲ, ಕೈಗೆ ಅದು ಇನ್ನೂ ಅಂಟುತ್ತಾ ಇದೆ. ಈ ಥರ ಇರಬೇಕು ಅಕ್ಕಿ. ಈ ಥರ ಇದ್ದರೆ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಈಗ ನಾವು ಇದನ್ನು ಒಟ್ಟುಗೂಡಿಸೋಣ. ನೋಡ್ತಾ ಇದ್ದೀರಲ್ಲ, ಅಕ್ಕಿ ಮಾತ್ರ ಡ್ರೈ ಆಗಿದೆ, ಕೆಳಗಡೆ ಇರೋಂತಹ ಬಟ್ಟೆ ಇನ್ನೂ ಹಾಗೆ ಹಸಿಯಾಗೇ ಇದೆ. ಈ ಥರ ನಾವು ಅಕ್ಕಿನ ಚೆನ್ನಾಗಿ ಒಣಗಿಸ್ಕೊಂಡು ತಗೋಬೇಕು. ಆನಂತರ ಒಂದು ಮಿಕ್ಸಿ ಜಾರ್ಗೆ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸಿನಲ್ಲಿ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ತಗೋಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೈಸಾಗಿ ಗ್ರೈಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಹಿಟ್ಟು ನೈಸಾಗಿ ಗ್ರೈಂಡ್ ಆಗಲಿಲ್ಲ ಅಂದರೆ ಕಜ್ಜಾಯ ತುಂಬ ಗರಿಗರಿ ಆಗಿಬಿಡುತ್ತೆ. ಅಂದರೆ ಒಳಗಡೆ ಸ್ವಲ್ಪ ಸಾಫ್ಟಾಗಿ ಹೊರಗಡೆ ಗರಿಗರಿ ಆಗಿದ್ದರೆ ಕಜ್ಜಾಯ ಚೆನ್ನಾಗಿರುತ್ತೆ. ಪೂರ್ತಿಯಾಗಿ ಗರಿಗರಿ ಆಗಿಬಿಡುತ್ತೆ ಅಕ್ಕಿ ನೈಸ್ ಆಗಿಲ್ಲ ಅಂದರೆ. ಇವಾಗ ಗ್ರೈಂಡ್ ಮಾಡ್ಕೊಂಡಿರೋಂತಹ ಹಿಟ್ಟನ್ನು ಒಂದು ಜರಡಿನಲ್ಲಿ ನಾನು ಜರಡಿ ಹಿಡ್ಕೊಂಡು ತಗೊಳ್ತೀನಿ. ಇದೇ ಥರ ನಾನು ತಗೊಂಡಿರುವಂತಹ ಅಕ್ಕಿನೆಲ್ಲ ಗ್ರೈಂಡ್ ಮಾಡಿಕೊಂಡು ಆ ಹಿಟ್ಟನ್ನು ಚೆನ್ನಾಗಿ ಈ ಥರ ಜರಡಿ ಹಿಡ್ಕೊಂಡು ತಗೊಳ್ತೀನಿ. ಕೊನೆಗೆ ಬಂದಿರೋಂತಹ ಈ ಅಕ್ಕಿ ತರಿನ ಉಪಯೋಗಿಸೋದಿಲ್ಲ, ಇದು ಬೇಡ. ಇವಾಗ ನೋಡಿ, ಅಕ್ಕಿ ಹಿಟ್ಟನ್ನು ಜರಡಿ ಹಿಡ್ಕೊಂಡಿದ್ದಾಯಿತು. ಈಗ ಈ ಅಕ್ಕಿ ಹಿಟ್ಟು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಇದೇ ಥರ ಇರಬೇಕು, ಉಂಡೆ ಕಟ್ಟೋಕ್ಕೆ ಬರೋ ಹದದಲ್ಲಿ ಇರಬೇಕು. ಅಂದರೆ ಮಾಯಿಸ್ಟ್ ಆಗಿದೆ ಅಕ್ಕಿ ಹಿಟ್ಟು, ಇದು ಯಾವುದೇ ಕಾರಣಕ್ಕೂ ಡ್ರೈ ಆಗಬಾರ್ದು. ಅದಕ್ಕಾಗಿ ನಾವು ಈ ಥರ ಅಕ್ಕಿ ಹಿಟ್ಟನ್ನು ಈ ಥರ ಒಂದು ಬುಟ್ಟಿನಲ್ಲಿ ಒತ್ತಿ ಅದ್ರ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಗಾಳಿ ಆಡದಿರೋ ಥರ ಮುಚ್ಚಿಡಬೇಕು. ಬಾಕಿ ಪ್ರೊಸೆಸ್ ಎಲ್ಲ ಮಾಡೋವರೆಗೂ ಇದು ಡ್ರೈ ಆಗಿಬಿಡುತ್ತಲ್ಲ, ಸೊ ಅದು ಡ್ರೈ ಆಗೋದಕ್ಕೆ ಬಿಡಬಾರ್ದು. ಆನಂತರ ನಾನಿಲ್ಲಿ ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಬಾಣಲೆಗೆ 2 ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾನು ಹುರಿದು ತಗೊಳ್ತೀನಿ. ಇವಾಗ ನೋಡಿ, ಎಳ್ಳು ಚೆನ್ನಾಗಿ ಹುರಿದಿದ್ದಾಯಿತು. ನಂತರ 1 ಚಮಚ ಆಗುವಷ್ಟು ಗಸಗಸೆನೂ ಕೂಡ ಬಾಣಲೆಗೆ ಸೇರಿಸಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿ
ಒಂದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ನಂತರ ಒಂದು ದಪ್ಪ ತಳದ ಪಾತ್ರೆನ ತಗೊಂಡಿದ್ದೀನಿ. ನಿಮ್ಮ ಹತ್ರ ದಪ್ಪ ತಳದ ಪಾತ್ರೆ ಇಲ್ಲ ಅಂದರೆ ಕುಕ್ಕರಲ್ಲಿ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ತೆಳುವಾಗಿರುವಂತಹ ತಳದ ಪಾತ್ರೆನ ಇದಕ್ಕೆ ಉಪಯೋಗಿಸ್ಬೇಡಿ. ನಂತರ ನಾನು ಯಾವ ಕಪ್ಪಲ್ಲಿ 3 ಕಪ್ಪಷ್ಟು ಅಕ್ಕಿನ ತಗೊಂಡಿದ್ನೋ ಅದೇ ಕಪ್ಪಲ್ಲಿ 3 ಕಪ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ. ಇಲ್ಲಿ ಬೆಲ್ಲನ ಸಮ ತಗೋಬೇಕು ನೋಡಿ. 3 ಕಪ್ ಬೆಲ್ಲನ ತಗೊಂಡಿದ್ದಾಯಿತು. ಇದಕ್ಕೆ ಬೆಲ್ಲ ಒದ್ದೆ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರನ್ನು ಸೇರಿಸ್ಬೇಕು, ಜಾಸ್ತಿ ಬೇಡ. ಒಂದು ವೇಳೆ ಜಾಸ್ತಿ ಆದರೂ ಏನೂ ಪ್ರಾಬ್ಲಮ್ ಇಲ್ಲ, ಪಾಕ ಸ್ವಲ್ಪ ಲೇಟಾಗಿ ಬರುತ್ತೆ ಅಷ್ಟೇ. ಈಗ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡಿಕೊಂಡು ಬೆಲ್ಲನ ಕರಗಿಸ್ಕೋಬೇಕು. ಇವಾಗ ನೋಡಿ ಬೆಲ್ಲ ಕರಗಿದೆ. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಪಾಕ ಬರುತ್ತಲ್ವ, ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ನಾವು ಇದನ್ನು ಕರಗಿಸ್ಕೋಬೇಕು. ಕರಗಿಸ್ಕೊಂಡ ನಂತರ ಬೆಲ್ಲನ ನಾನೊಂದು ಸಲ ಶೋಧಿಸ್ಕೊಂಡು ತಗೊಳ್ತೀನಿ ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಇರುತ್ತೆ. ಇವಾಗ ನೋಡಿ ಬೆಲ್ಲನ ಶೋಧಿಸ್ಕೊಂಡು ತಗೊಂಡಿದ್ದಾಯಿತು. ಈಗ ಮತ್ತೆ ಅದೇ ಪಾತ್ರೆಗೆ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಪಾತ್ರೆನ ನಾನು ಇನ್ನೂ ಒಂದು ಸಲ ತೊಳೆದು ತಗೊಂಡೆ, ಯಾಕಂದರೆ ಪಾತ್ರೆಯಲ್ಲೂ ಸಹ ಸ್ವಲ್ಪ ಬೆಲ್ಲದ ಕಸ ಕಡ್ಡಿಯೆಲ್ಲ ಅಂಟ್ಕೊಂಡಿತ್ತು. ಹಾಗಾಗಿ ಅದನ್ನು ಸಹ ಇನ್ನೊಂದು ಸಲ ತೊಳೆದು ತಗೊಂಡೆ. ಈಗ ಮತ್ತೆ ಗ್ಯಾಸ್ನ ಆನ್ ಮಾಡಿಕೊಂಡು ಬೆಲ್ಲನ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ ಪಾಕ ಚೆನ್ನಾಗಿ ಕುದಿತಾ ಇದೆ. ನಾವು ಇದನ್ನು ಗಟ್ಟಿ ಪಾಕ ಮಾಡ್ಕೋಬೇಕಾಗತ್ತೆ. ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬರಬೇಕು ಪಾಕ ಅಂತ. ಒಂದು ಸ್ವಲ್ಪ ನೀರಲ್ಲಿ ಸ್ವಲ್ಪ ಪಾಕನ ಈ ಥರ ಹಾಕಿದ್ರೆ ಅದು ಸಾಫ್ಟಾಗಿರೋ ಉಂಡೆ ಕಟ್ಟೋದಕ್ಕೆ ಬರಬೇಕು. ಇವಾಗ ನೋಡ್ತಾ ಇದ್ದೀರಲ್ಲ ಈ ಥರ ಸಾಫ್ಟಾಗಿರೋ ಉಂಡೆ ಕಟ್ಟೋದಕ್ಕೆ ಬಂದರೆ ಇದು ಪಾಕ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ನೋಡಿ ಈ ಥರ ಬರಬೇಕು. ಈಗ ನಾನು ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಈಗ ಗ್ಯಾಸ್ನ ಆಫ್ ಮಾಡಬೇಡಿ, ಅದು ಹಾಗೆ ಲೋ ಫ್ಲೇಮಲ್ಲಿ ಕುದಿತಾ ಇರಲಿ. ಈ ಕುದಿತಾ ಇರುವಂತಹ ಪಾಕಕ್ಕೆ ನಾವು ರೆಡಿ ಮಾಡ್ಕೊಂಡಿರೋಂತಹ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಗಂಟಿಲ್ಲದಂಗೆ ಮಿಕ್ಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಇದು ಗಂಟಾಗೋದಿಲ್ಲ, ಹೆದರ್ಕೊಳ್ಳೋಕೆ ಹೋಗಬೇಡಿ, ಆರಾಮಾಗೆ ಮಾಡಿ, ಆದರೆ ಸ್ವಲ್ಪ ಫಾಸ್ಟಾಗಿ ಮಾಡಿ. ಈ ಕಜ್ಜಾಯನ ಮಾಡೋದಕ್ಕೆ ಇನ್ನೊಬ್ಬರು ಹೆಲ್ಪ್ಗಿದ್ರೆ ಚೆನ್ನಾಗಿರುತ್ತೆ. ಮನೇಲಿ ಒಬ್ಬರೇ ಇದ್ದವರಾದರೆ, ಈಗ ನಾನು ಕೂಡ ಒಬ್ಬಳೇ ಮಾಡ್ತಾಯಿದ್ದೀನಿ, ಈ ಥರ ಆದರೆ ಸ್ವಲ್ಪ ನಮಗೆ ಕಷ್ಟ ಅಂತ ಅನಿಸುತ್ತೆ. ಆದರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ, ಮಾಡ್ಕೋಬೋದು. ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಯಾವುದೇ ಕಾರಣಕ್ಕೂ ಗಂಟಾಗೋದಿಲ್ಲ, ಆರಾಮಾಗಿ ಮಾಡಿ. ನಾವು ತಗೊಂಡಿರೋಂತಹ 3 ಕಪ್ಪು ಬೆಲ್ಲದ ಪಾಕಕ್ಕೆ 3 ಕಪ್ ಅಕ್ಕಿ ಹಿಟ್ಟು ಸರಿಯಾಗಿಬಿಡುತ್ತೆ. ಪೂರ್ತಿಯಾಗಿ ಅಕ್ಕಿ ಹಿಟ್ಟು ನಾವು ಎಷ್ಟು ಮಾಡ್ಕೊಂಡಿದ್ವೋ ಅಷ್ಟು ಅಕ್ಕಿ ಹಿಟ್ಟು ಕೂಡ ಇದು ಹಿಡಿಸುತ್ತೆ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂಚೂರು ಗಂಟಿಲ್ಲ, ನೀಟಾಗಿ ಮಿಕ್ಸ್ ಆಗಿದೆ. ನೋಡ್ತಾ ಇದ್ದೀರಾ ಅಲ್ವಾ, ಈಗಲೂ ಕೂಡ ಗ್ಯಾಸ್ ಫ್ಲೇಮು ಆನ್ ಆಗೇ ಇದೆ, ಲೋ ಫ್ಲೇಮಲ್ಲಿದೆ. ನೋಡಿ ಗಂಟಿಲ್ಲದಂಗೆ ಕಲಸಿದ ನಂತರ ಇದು ಚೂರು ಕಟ್ಟಾಗದಿರೋ ಥರ ಕಂಟಿನ್ಯೂ ಆಗಿ ಈ ಥರ ಬೀಳ್ತಾ ಇರಬೇಕು. ಈಗ ತೋರಿಸ್ತಾ ಇದ್ದೀನಲ್ಲ ಈ ಥರ ಕಂಟಿನ್ಯೂ ಆಗಿ ಅದು ಭಾರವಾಗಿ ಬೀಳ್ತಾ ಇದ್ದರೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ಈಗ ನಾನು ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಆಫ್ ಮಾಡ್ಕೊಂಡ ನಂತರ ನಾನು ಹುರಿದು ಇಟ್ಕೊಂಡಿದ್ನಲ್ಲ ಎಳ್ಳು, ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ನೆನಪಿರಲಿ ಈಗ ಗ್ಯಾಸ್ ಫ್ಲೇಮು ಆಫ್ ಆಗಿದೆ. ನಂತರ ಹುರಿದಿಟ್ಕೊಂಡಿರುವಂತಹ ಗಸಗಸೆನ ಸೇರಿಸ್ತಾ ಇದ್ದೀನಿ. ಜೊತೆಗೆ 1 ಚಮಚದಷ್ಟು ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. ಈಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ವೇಳೆ ನಿಮ್ಮ ಹತ್ರ ಗಸಗಸೆ ಇಲ್ಲ, ಎಳ್ಳಿಲ್ಲ ಅಂತ ಆದರೂ ಕೂಡ ಇದನ್ನು ಹಾಗೆ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಹಾಕಿದ್ರೆ ಮಾತ್ರ ಚೆನ್ನಾಗಿರುತ್ತೆ. ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ಒಂದೇ ಒಂದು ಗಂಟು ಇಲ್ಲ. ನೋಡಿ ಈ ಥರ ಇರಬೇಕು. ಈ ಹದದಲ್ಲಿದ್ದರೆ ಕಜ್ಜಾಯ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಚೂರು ಕಟ್ಟಾಗ್ತಾ ಇಲ್ಲ, ಕಂಟಿನ್ಯೂ ಆಗಿ ಬೀಳ್ತಾ ಇದೆ. ಈಗ ಈ ಹಿಟ್ಟು ರೆಡಿಯಾಗಿದೆ. ಇದ್ರ ಮೇಲುಗಡೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ದಿನ ಕಂಪ್ಲೀಟಾಗಿ ನಾನು ಇದನ್ನು ಹಾಗೆ ಬಿಟ್ಬಿಡ್ತೀನಿ. ಒಂದು ದಿನ ಬಿಡೋಕ್ಕಾಗಿಲ್ಲ ಅಂದರೂ ಓವರ್ ನೈಟ್ ಆದರೂ ಇದನ್ನು ಹಾಗೆ ಬಿಟ್ಬಿಡಿ.
ನೋಡಿ, ನಾನು ಇದನ್ನು 24 ಗಂಟೆ ಹೀಗೆ ಇಟ್ಟಿದ್ದೆ. 24 ಗಂಟೆ ಆದ ನಂತರ ನಾನು ನಿಮಗೆ ಈ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ. ಮೇಲ್ಗಡೆ ನಾನು ತುಪ್ಪ, ಎಣ್ಣೆ ಆ ಥರದ್ದು ಏನೂ ಕೂಡ ಸವರಿಲ್ಲ, ಹಾಗೆ ಇಟ್ಟಿದ್ದೆ. ಆದರೂ ಕೂಡ ನೋಡ್ತಾ ಇದ್ದೀರಲ್ಲ, ಚೂರು ಡ್ರೈ ಆಗಿಲ್ಲ, ಎಷ್ಟು ಚೆನ್ನಾಗಿ ಹೊಳಪಿದೆ ಮೇಲ್ಗಡೆ ಅಂತ ನೋಡಿ. ಪಾತ್ರೆನ ತಿರುಗಿಸಿ ಹಾಕಿದ್ರೂ ಅದು ಬೀಳೋದಿಲ್ಲ, ಅಷ್ಟು ನೀಟಾಗಿ ಹೊಂದ್ಕೊಂಡ್ಬಿಟ್ಟಿರುತ್ತೆ ಪಾತ್ರೆಗೆ. ಈ ಥರ ಆದರೆ ಕಜ್ಜಾಯದ ಹಿಟ್ಟಲ್ಲಿ ನಾವು ಯಾವುದೇ ತಪ್ಪನ್ನು ಮಾಡದೆ ಪರ್ಫೆಕ್ಟಾಗಿ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ. ಈಗ ನೋಡಿ, ಸ್ವಲ್ಪ ಉಂಡೆ ಕಟ್ಕೊಳ್ತಾ ಇದ್ದೀನಿ, ನಾವು ನೆಕ್ಸ್ಟ್ ಕಜ್ಜಾಯ ಮಾಡಬೇಕಲ್ವ, ಹಾಗಾಗಿ ಈ ಥರ ಉಂಡೆ ಕಟ್ಕೊಂಡು ತಗೊಳ್ತೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. 24 ಗಂಟೆ ನಾವು ಇದನ್ನು ಹಾಗೆ ಬಿಟ್ಟರೂ ಕೂಡ ಆ ಸಾಫ್ಟ್ನೆಸ್ಸು ಕಡಿಮೆ ಆಗಿಲ್ಲ. ಮತ್ತು ಕೈಗೆ ನಾನು ಒಂದು ಚೂರೇ ಚೂರು ಎಣ್ಣೆನೂ ಹಚ್ಚಿಲ್ಲ, ಆದರೂ ಕೂಡ ಕೈಗೆ ಚೂರು ಅಂಟ್ಕೊಳ್ತಾ ಇಲ್ಲ, ನೀಟಾಗಿ ಬರ್ತಾ ಇದೆ. ಈ ಥರ ಸ್ವಲ್ಪ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಒಬ್ಬೊಬ್ಬರೇ ಇರೋರು ಕಜ್ಜಾಯನ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಸ್ಟೀಲ್ ದಬ್ಬದ ಮುಚ್ಚಳಕ್ಕೆ ಪ್ಲಾಸ್ಟಿಕ್ ಕವರನ್ನು ಸುತ್ತಿಬಿಟ್ಟು ಅದನ್ನು ಮತ್ತೊಂದು ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಆದರೆ ಎಲ್ಲ ಕಜ್ಜಾಯಗಳು ಒಂದೇ ಅಳತೆನಲ್ಲಿ ಬರುತ್ತೆ. ನಂತರ ಅದಕ್ಕೆ ಸ್ವಲ್ಪ ಎಣ್ಣೆನ ಸವರಿ ಒಂದೊಂದೇ ಉರುಳಿನ ಈ ಥರ ಮೇಲ್ಗಡೆ ಇಟ್ಕೊಂಡು ಕೈಯಲ್ಲಿ ತಟ್ತಾ ಹೋಗಬೇಕು. ಈ ಕಜ್ಜಾಯ ದಪ್ಪನೂ ಆಗಬಾರ್ದು, ತೆಳ್ಳಗೂ ಆಗಬಾರ್ದು. ತೆಳ್ಳಗಾದರೆ ತುಂಬ ಗರಿ ಗರಿ ಆಗಿಬಿಡುತ್ತೆ, ದಪ್ಪ ಆದರೆ ಚೆನ್ನಾಗಿರಲ್ಲ. ಸೊ ಮೀಡಿಯಮ್ ಆಗಿರಬೇಕು. ನೋಡಿ ನಾವು ಯಾವ ಶೇಪ್ ಕೊಡ್ತೀವೋ ಆ ಶೇಪಲ್ಲಿ ನೀಟಾಗಿ ಬರುತ್ತೆ. ಈ ಥರ ಡಬ್ಬದ ಮುಚ್ಚಳನ ಬಳಸ್ಕೊಂಡು ಕಜ್ಜಾಯ ಮಾಡೋದ್ರಿಂದ ಎಲ್ಲ ಕಜ್ಜಾಯಗಳು ಒಂದೇ ಅಳತೆಯಲ್ಲಿರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಇವಾಗ ನೋಡಿ ಒಂದು ಕಜ್ಜಾಯ ರೆಡಿ ಆಯಿತು, ತುಂಬಾ ಸಿಂಪಲ್ ಇದನ್ನ ಮಾಡ್ಕೊಳ್ಳೋದು. ಇವಾಗ ನೋಡಿ ಕಜ್ಜಾಯ ಇಷ್ಟು ದಪ್ಪ ಇದ್ದರೆ ಸಾಕು. ಈಗ ರೆಡಿಯಾಗಿರೋ ಕಜ್ಜಾಯನ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತೀನಿ, ಒಂದೊಂದೇ ಮಾಡಿ ಫ್ರೈ ಮಾಡ್ಬೋದು. ಇಲ್ಲ ನಮಗೆ ಒಬ್ಬರೇ ಇದ್ದೀವಿ ನಾವು ಅನ್ನೋರು ಈ ಥರ ಒಂದು 3-4 ಕಜ್ಜಾಯನ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಕರಿಯೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಇದೇ ಥರ ನಾನು ಮತ್ತೊಂದು ಕಜ್ಜಾಯನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಕಜ್ಜಾಯಕ್ಕೆ ಕೆಲವು ಕಡೆ ಅತಿರಸ ಅಂತಾರೆ, ಅತ್ರಾಸ್ ಅಂತಾರೆ, ಕಜ್ಜಾಯ ಅಂತಲೂ ಕರೀತಾರೆ. ಗಣೇಶ ಹಬ್ಬದ ಟೈಮಲ್ಲಿ ಮತ್ತು ದೀಪಾವಳಿ ಟೈಮಲ್ಲಿ ಹೆಚ್ಚು ಈ ಕಜ್ಜಾಯನ ಮಾಡ್ತಾರೆ. ಇವಾಗ ನೋಡಿ ಅದೇ ಥರ ಮತ್ತೊಂದು ಕಜ್ಜಾಯ ರೆಡಿ ಆಯಿತು. ಇದೇ ಥರ ನಾನು ಒಂದು 4 ಕಜ್ಜಾಯನ ರೆಡಿ ಮಾಡಿ ಇಟ್ಕೊಳ್ತೀನಿ. ನಂತರ ನಾವೀಗ ಈ ಕಜ್ಜಾಯನ ಫ್ರೈ ಮಾಡ್ಕೊಳ್ಳೋಣ. ಮೊದಲೇ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ, ಎಣ್ಣೆ ಚೆನ್ನಾಗಿ ಕಾದಿದೆ. ಕಾದಿರೋಂತಹ ಎಣ್ಣೆಗೆ ನಾನು ಇಷ್ಟೊತ್ತು ರೆಡಿ ಮಾಡಿರೋಂತಹ ಕಜ್ಜಾಯನ ಒಂದೊಂದೇ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ನಾವು 2-3 ಒಟ್ಟಿಗೆ ಕಜ್ಜಾಯನ ಹಾಕಿಬಿಟ್ರೆ ಫ್ರೈ ಮಾಡೋದು ತುಂಬ ಕಷ್ಟ ಆಗಿಬಿಡುತ್ತೆ, ಯಾಕಂದರೆ ಬೇಗ ಬೇಗ ಇದ್ರದ್ದು ಕಲರ್ ಚೇಂಜ್ ಆಗಿಬಿಡುತ್ತೆ, ಸೀದೋಗೋ ಚಾನ್ಸಸ್ ಅಂತೂ ತುಂಬ ಇರುತ್ತೆ. ತುಂಬ ಹುಷಾರಾಗಿ ನಾವು ಇದನ್ನು ಫ್ರೈ ಮಾಡಬೇಕು. ನೋಡಿ ತುಂಬ ಕಲರ್ ಚೇಂಜ್ ಆಗೋಕ್ಕೆ ಬಿಡಬೇಡಿ, ಅದು ತಣ್ಣಗಾದ ನಂತರ ಪೂರ್ತಿ ಸೀದೋಗಿರೋ ಕಲರ್ ಕಾಣಿಸುತ್ತೆ. ಹಾಗಾಗಿ ಇನ್ನೂ ಸ್ವಲ್ಪ ಲೈಟಾಗಿದೆ ಕಲರ್ ಅನ್ನೋವಾಗಲೇ ಇದನ್ನು ತೆಗೆದು ಬಿಡಬೇಕು. ನೋಡಿ ಇಷ್ಟಿರೋವಾಗಲೇ ತೆಗೆದು ಅದರಲ್ಲಿರೋಂತಹ ಎಕ್ಸೆಸ್ ಆಯಿಲ್ನ ಈ ಥರ ಮತ್ತೊಂದು ಸೌಟಿಂದ ಲೈಟಾಗಿ ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ಆಯಿಲ್ನೆಲ್ಲ ಬಸ್ದು ತಗೋಬೇಕು. ನೋಡಿ ಈಗ ಆಗಿದೆ. ನಾನೀಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಮತ್ತೊಂದು ಕಜ್ಜಾಯನ ಫ್ರೈ ಮಾಡ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ಫ್ಲೇಮ್ನ ಹೈ ಮಾಡೋಕ್ಕೆ ಹೋಗಬೇಡಿ, ಹೈ ಆದರೆ ಮೇಲ್ಗಡೆ ಕಲರ್ ಪೂರ್ತಿಯಾಗಿ ಚೇಂಜ್ ಆಗುತ್ತೆ, ಒಳಗಡೆ ಇರೋಂತಹ ಕಜ್ಜಾಯ ಅದು ಬೆಂದಿರೋದಿಲ್ಲ, ಹಸಿ ಹಿಟ್ಟು ಹಾಗೇ ಇರುತ್ತೆ. ಹಾಗಾಗಿ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಅದೇ ಥರ ನಾನು ಮತ್ತೊಂದು ಕಜ್ಜಾಯನ ಫ್ರೈ ಮಾಡಿ ಲೈಟಾಗಿ ಪ್ರೆಸ್ ಮಾಡಿ ಅದರಲ್ಲಿರೋಂತಹ ಎಕ್ಸ್ಟ್ರಾ ಆಯಿಲ್ನೆಲ್ಲ ತೆಗೆದು ತಗೊಳ್ತಾ ಇದ್ದೀನಿ. ಯಾರಾದರೂ ಒಬ್ಬರು ಹೆಲ್ಪ್ಗಿದ್ದರೆ 2-2 ಕಜ್ಜಾಯನ ಒಟ್ಟಿಗೆ ಫ್ರೈ ಮಾಡಿ ತಗೋಬಹುದು, ಇಲ್ಲ ಅಂದರೆ ಆರಾಮಾಗಿ ಒಂದೊಂದನ್ನೇ ಫ್ರೈ ಮಾಡಿಕೊಂಡು ತಗೊಳ್ಳಿ. ಕಷ್ಟ ಆದರೂ ಕೂಡ ಎಲ್ಲನೂ ಪರ್ಫೆಕ್ಟಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ವ, ಇದೇ ಥರ ನಾನು ಎಲ್ಲ ಕಜ್ಜಾಯಗಳನ್ನು ರೆಡಿ ಮಾಡಿಕೊಂಡು ತಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವ ಕಜ್ಜಾಯ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ನಾನೊಂದು ಓಪನ್ ಮಾಡಿ ಸಹ ತೋರಿಸ್ತೀನಿ. ಕಜ್ಜಾಯ ಹೊರಗಡೆ ಕ್ರಿಸ್ಪಿಯಾಗಿ, ಒಳಗಡೆ ಸ್ವಲ್ಪ ಜ್ಯೂಸಿಯಾಗಿ ಮತ್ತು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನಾನಿವತ್ತು ನಿಮ್ಮ ಜೊತೆಗೆ ಶೇರ್ ಮಾಡಿರೋಂತಹ
ಈ ಸಾಂಪ್ರದಾಯಿಕ ಶೈಲಿಯ ಕಜ್ಜಾಯ ರೆಸಿಪಿ ನಿಮಗೆ ಹೇಗನ್ನಿಸ್ತು ಅಂತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು.